ನಾವು ಈಗ ವಿವಿಧ ಅಳತೆಯ ಶಂಕುಗಳನ್ನು ಮಾಡಿ ಅದರ ಮೋಜನ್ನು ನೋಡುವ. ಇಲ್ಲಿ ನಾವು ಒಂದೇ ವ್ಯಾಸದ ವರ್ತುಳದ ಕಾಗದಗಳನ್ನು ಉಪಯೋಗಿಸುತ್ತಿದ್ದೇವೆ. ಇವು ಬೇರೆ ಬೇರೆ ವ್ಯಾಸದ ಹಾಗೂ ಎತ್ತರದ ಶಂಕುಗಳು. ಇಲ್ಲಿ 10 ಸೆಂಟಿಮೀಟರ್ ವ್ಯಾಸದ ವರ್ತುಳವನ್ನು ತೆಗೆದುಕೊಂಡಿದ್ದೇವೆ. ಪರಿಘದ ಮೇಲೆ 2 ಬಿಂದುಗಳನ್ನು ಗುರುತಿಸಿ ಒಂದು ಸಮಭುಜ ತ್ರಿಕೋನವನ್ನು ಗುರುತಿಸಿ. ಇದನ್ನು ದ್ವಿಭಾಷಿಸಿದಾಗ 30 ಅಂಶದ 2 ಸಮದ್ವಿಭುಜ ತ್ರಿಕೋನಗಳು ದೊರೆಯುವು. ಇದರಲ್ಲಿ 1 ಸಮದ್ವಿಭುಜ ತ್ರಿಕೋನವನ್ನು ಬೇರ್ಪಡಿಸಿ. ಈಗ ಉಳಿದದ್ದು 330 ಅಂಶದ ವರ್ತುಳದ ಭಾಗ. ಈ 2 ತುಂಡುಗಳಿಂದ ನಾವು 8 ಶಂಕುಗಳನ್ನು ಮಾಡಬಹುದು. ತುಂಡಿನ ಬದಿಗೆ ಟೇಪು ಹಚ್ಚಿ 1 ಗುಡಿಸಿದಾಗ ಶಂಕು ತಯಾರಾಗುವುದು. ಈ 2 ಶಂಕುಗಳ ವ್ಯಾಸ ಹಾಗೂ ಎತ್ತರದಲ್ಲಿ ವ್ಯತ್ಯಾಸವಿದೆ. ಇಲ್ಲಿ ಸ್ಲ್ಯಾಂಟು ಇಳುಕಲಿನ ಅಳತೆ ಎತ್ತರ ಸಮವಾಗಿದ್ದರೂ ಎತ್ತರಗಳನ್ನು ಬದಲಿಸುತ್ತಾ ಹೋಗುತ್ತದೆ. ಇದೇ ರೀತಿ ಬೇರೆ ಬೇರೆ ಕೋನಗಳನ್ನು 60 ಅಂಶ 90 ಅಂಶ ತೊಂಬತ್ತು ಅಂಶ 150 ಅಂಶ 180 ಅಂಶ ಹೀಗೆ ಕತ್ತರಿಸುತ್ತಾ ಹೋಗಿ. ಇಲ್ಲಿ ವ್ಯಾಸ ಹೆಚ್ಚಿದಂತೆ ಎತ್ತರ ಕಡಿಮೆಯಾಗುವುದು. ಈ ರೀತಿಯಾಗಿ ನೀವು ಶಂಕುವಿಗೆ ಆಕಾರ ಕೊಡಬಹುದು. ಇದು ಈಗ 150 ಅಂಶ. ಈ ರೀತಿಯಾಗಿ 210, 330, 300 ಹಾಗೂ ಎತ್ತರ ಹೆಚ್ಚದಂತೆ ಅದರ ಕೋನವು ಕಡಿಮೆಯಾಗುತ್ತಾ ಹೋಗುವುದನ್ನು ನೀವು ಗಮನಿಸಬಹುದು. ಇಂತಹ ನೀವು ಸಾಕಷ್ಟು ಶಂಕುಗಳನ್ನು ಮಾಡಿ ಜನರನ್ನು ಅಚ್ಚರಿಸಪಡಿಸಬಹುದು.